ಬಾಗಿಲು ತೆಗಿಯೋರು ಗತಿ ಇಲ್ಲ ನನಗೆ. ಹೊರಗಡೆನೇ ನನ್ನ ಬ್ಯಾಗ್ ಹೋಗಿ ಈಗ ಇಟ್ಕೊಂಡು ಇಲ್ಲೇ ಕುತ್ಕೊಂಡಿದ್ದೀನಿ. ಏನು ಇಷ್ಟು ಬೇಗ ಬಂದುಬಿಟ್ಟಿದ್ದೀಲ್ಲ ಅಂತ ನೋಡಿ, ಒಂಚೂರು ಮರ್ಯಾದೆ ಇಲ್ಲ ನನಗೆ ತವ್ರ ಮನೆಗೆ ಬಂದು. ದೇವ್ರೇ ಬಾರಿ ಜೋರದಲ್ಲಿ ಅಲ್ಲ ತಿಳಿ ಸರ್ ಬಾ ತರಣ ತಿಳಿ ಸರ್ ಏ ಬರ ಏನಾಗಲ್ ಬಾ ಮನೆ ಇರ್ತ. ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಟೈಮ್ ನೋಡ್ಬೋದು 6:30 ಆಗಿದೆ. ಏನಪ್ಪ ಇವರಿಷ್ಟು ಬೇಗ ಟೀ ಕುಡಿತಾ ಇದ್ದಾರೆ ಅಂತ. ಹೌದು, ನಾನು ಎದ್ದು ತುಂಬ ಹೊತ್ತಾಗಿತ್ತು, ಯಾಕೆಂದರೆ ಇವತ್ತು ಎಲ್ಲಿಗೋ ಹೋಗ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ವಿಡಿಯೋ ಫಸ್ಟಿಗೆ ಇಂಟ್ರೋದಲ್ಲಿ ನೋಡಿದಾಗ ನಿಮಗೆ ಗೊತ್ತಾಗಿರುತ್ತೆ ಎಲ್ಲಿದ್ದೀನಿ ಅಂತ. ಹೌದು, ಇವತ್ತು ಊರಿಗೆ ಹೋಗ್ತಾ ಇದ್ದೀನಿ. ಯಾಕೆ ಏನು ಎತ್ತ ಅನ್ನೋದನ್ನು ವಿಡಿಯೋನ ನೀವು ಕೊನೆಯ ತನಕ ನೋಡಿದ್ರೆ ಗೊತ್ತಾಗುತ್ತೆ. ಬೇಗ ಇದ್ದಿದ್ದೆಲ್ಲ, ಹಾಗಾಗಿ ತುಂಬ ಹಸು ಆಗ್ತಾ ಇತ್ತು. ಕೆಲಸ ಕೂಡ ಎಲ್ಲ ಆಗಿದೆ. ಇವತ್ತು 4 ಜನರಿಗೆ ತಿಂಡಿ ಮತ್ತು ಊಟ ಎರಡೂ ಕೊಡಬೇಕಾಗಿತ್ತು. ನಾನೇನಂದೆ, ಇಡ್ಲಿ ಮತ್ತು ಸಾಂಬಾರು ಹೇಗಿದ್ರು ಮಾಡ್ತೀನಲ್ವ, ಅನ್ನನೂ ಅದ್ರ ಜೊತೆಗೇ ಮಾಡಿ ಕೊಟ್ಬಿಡ್ತೀನಿ ಅಂದೆ. ಅವ್ರು ಬೇಡ ನಿಂಗೂ ಸುಮ್ಮನೆ ಯಾಕೆ ತ್ರಾಸು ಅಂತ ಹೇಳಿದ್ರು. ನಾನು ನೆನ್ನೆ ಹುರುಳಿನವ್ರು ನೆನೆಸಿಟ್ಕೊಂಡು ಹುರುಳಿ ಸಾರಾದರೂ ಮಾಡಿ ಇಟ್ಕೋಬೇಕಾಗಿತ್ತು, ನಾನು ಅದ್ರ ಮರೆತು ಬಿಟ್ಟೆ. ಗೊತ್ತಲ್ವಾ ತವ್ರ ಮನೆಗೆ ಹೋಗೋದು ಅಂದರೆ ಎಷ್ಟು ಎಕ್ಸೈಟ್ಮೆಂಟ್ ಇರುತ್ತೆ ಅಂತ. ಶೈನು ಕೂಡ ಬೇಗ ಎಬ್ಸಿದ್ದೆ 6:00. ಅವನೀಗ ಬಂದು ನನ್ನ ಹತ್ರ ಏನೋ ಪುರಾಣ ಹೇಳ್ತಾ ಇದ್ದಾನೆ. ನಾನು ಓದ್ಕೋ ಓದ್ಕೋ ಅಂತಿದ್ದೀನಿ, ಅವನು ನನ್ನ ಹತ್ರ ಪುರಾಣ ಹೊಡೆದೇ ಹೊಡಿತಾ ಇದ್ದಾನೆ. ಜೋರು ಮಾಡಿದೆ, ಅದಕ್ಕೆ ಎದ್ದು ಹೋದ. ಎಬ್ಸಿ ಒಂದು 1/2 ಗಂಟೆ ಆದ್ರೂ ಓದ್ಸೋ ಕೂರ್ಸೋಕ್ಕಾಗಲ್ಲ ನನಗೆ. ಒಟ್ಟು ಆ ಟೈಮನ್ನ ತಪ್ಪಿಸ್ಕೋಬೇಕು ಅನ್ನೋ ಥರ ಮಾಡ್ತಾನೆ. ಒಂದೊಂದ್ಸಲ ಒಂದೊಂದ್ಸಲ ಸಿಟ್ಟು ಬರುತ್ತೆ, ಹೊಡಿಯೋಕ್ಕೂ ದೊಡ್ಡವನು. ಬೈದು ನಾ ಮಾತೇ ಆಡಲ್ಲ, ಸುಮ್ಮನೆ ಆಗ್ಬಿಡ್ತೀನಿ. ಆಮೇಲೆ ಅವನ ಪಾಡಿಗೆ ಅವನು ಹೋಗಿ ಓದ್ಕೊತಾನೆ, ಎದ್ದು ಹೋದ ಅವನು ಓದ್ಕೊಳ್ಳೋದಕ್ಕೆ ಅಂತ. ಮುಖ ತೊಳಿಯೋಕೆ ಒಂದು 10 ನಿಮಿಷ, ಆಮೇಲೆ ಮುಖ ಒರೆಸ್ಕೊಳ್ಳೋಕೆ ಒಂದು 10 ನಿಮಿಷ, ಆಮೇಲೆ ಸಿಂಬನ ಹತ್ರ ಒಂದು 10 ನಿಮಿಷ, ಹೀಗೆ ಟೈಮ್ ಪಾಸ್ ಮಾಡ್ತಿರ್ತಾನೆ. ಒಂದೊಂದ್ಸಲ ಸ್ವಲ್ಪ ಬೈದ್ಮೇಲೆ ಹೋಗ್ತಾನೆ. ಈಗ ನೋಡಿ ಮತ್ತೆ ಎದ್ದು ಬಂದಿದ್ದಾನೆ, ಚಟ್ನಿಗೆ ನಾನೇ ಒಗ್ಗರಣೆ ಹಾಕ್ತೀನಿ ಅಂತ ಹೇಳಿ. ಈಗ ಒಗ್ಗರಣೆ ಹಾಕೋದೊಂದು ಕಲ್ತಿದ್ದಾನೆ ಚೆನ್ನಾಗಿ. ಚಿನ್ನಿ ಈ ಕೆಲಸ ಮಾಡ್ತಾ ಇದ್ಲು ಯಾವಾಗಲೂ ಅಷ್ಟೇನಾದ್ರೆ, ಯಾವಾಗ ಒಗ್ಗರಣೆ ಹಾಕಿದ್ರು ಅದು ಪೂರ್ತಿ ಸೀದು ಹೋಗ್ತಾ ಇತ್ತು. ಶ್ರೇಯು ಪರವಾಗಿಲ್ಲ, ಚೆನ್ನಾಗಿ ಹಾಕ್ತಾನೆ. ಚಟ್ನಿ ಮಾಡಿದ ತಕ್ಷಣ ಓಡ್ಬರ್ತಾನೆ ಒಗ್ಗರಣೆ ಹಾಕೋದಕ್ಕೆ. ಇವತ್ತು ಎಲ್ಲ ಮಿಕ್ಸ್ ವೆಜಿಟೇಬಲ್ ಹಾಕ್ಬಿಟ್ಟು ಸಾಂಬಾರು ಮಾಡಿ ಸ್ವಲ್ಪ ಕಾಯಿ ಚಟ್ನಿ ಮಾಡಿ ಕೊಟ್ಟು ಕಳ್ಸೋಣ ಅಂತ ಇದ್ದೀನಿ. ಇಡ್ಲಿ ಒಂದು ಸೆಟ್ ಬೇಯೋದಕ್ಕೆ ಹಾಕಿದ್ದೀನಿ. ಇವತ್ತು ಶನಿವಾರ, ಹಾಗಾಗಿ ಶ್ರೇಯು ಕೂಡ ಬೇಗ ಹೋಗಬೇಕು. ಹಾಗಾಗಿನೇ ಬೇಗ ಬೇಗ ಎದ್ದು ಕೆಲಸನ ಮಾಡಿಕೊಂಡೆ. ಶ್ರೇಯು ಅವನು ಡ್ಯೂಟಿ ಮಾಡ್ತಾ ಇದ್ದಾನೆ, ಒಂದು 1/2 ಗಂಟೆ ಓದ್ಕೊಂಡ. ಆಮೇಲೆ ಈಗ ಎದ್ದು ಬಂದು ದೇವ್ರ ಪಾತ್ರೆ ತೊಳೆದು ಹೂ ಕೊಯ್ಯೋದು ಅವನ ಡ್ಯೂಟಿ ಅದು. ಆದರೆ ಅವನಾಗೆ ಮಾಡಲ್ಲ, ಅದನ್ನು ನಾನು ಹೇಳಿ ಹೇಳಿ ಆದರೆ ಬಿಡಲ್ಲ. ನಾನು ಮಾಡಿಸ್ತೀನಿ. ಈಗ ಹೂ ಕೊಯ್ತಾ ಇದ್ದಾನೆ. ಸಾಂಬಾರು ಆಗಿದೆ. ಏನಂದರೆ ಇಡ್ಲಿಗೆ ಸ್ವಲ್ಪ ಸಾಂಬಾರು ಜಾಸ್ತಿ ಬೇಕು. ನಮ್ಮನೆಯವರು ಒಂದು ಸೋರೆಕಾಯಿ ತಂದಿದ್ದರು, ಅದು ಸ್ವಲ್ಪ ಹಾಳಾಗಿತ್ತು. ಸೋರೆಕಾಯಿ ಎಲ್ಲ ಜಾಸ್ತಿ ನಾನು ಸಾಂಬಾರು ಪಡೆದು, ಯಾಕಂದರೆ ಹೆಚ್ಚಿದರೆ ಒಂದು ಸೋರೆಕಾಯಿನ ದೊಡ್ಡ ತುಂಬ ಸಾಂಬಾರಿಗಾಗಷ್ಟು ಹೋಳು ಸಿಗುತ್ತೆ. ಹಾಗಾಗಿ ನಾನು ಯಾವಾಗಲೂ ಇಡ್ಲಿ ಸಾಂಬಾರು ಅಂದರೆ ನಮ್ಮನೆ ಹತ್ರ ಸೋರೆಕಾಯಿ ತಂದಿರ್ತೀನಿ, ಇಲ್ಲಾಂದರೆ ಊರಿಂದ ತಂದಿದ್ದೇ ಇರುತ್ತೆ. ಯಾವಾಗಲೂ ಸಾಂಬಾರು ಆಯಿತು, ಒಗ್ಗರಣೆ ಕೂಡ ಹಾಕಿ ಎಲ್ಲ ಆಯಿತು. ಇಡ್ಲಿ ಒಂದು ಸೆಟ್ ಬೇಯಿಸಿದೆ, ಈಗ ಇನ್ನೊಂದು ಸೆಟ್ ಇಡ್ಲಿನ ಕೂಡ ಬೇಯಿಸಬೇಕು. ಯಾಕಂದರೆ ಪಾಪ ಶ್ರೀಗೂ ಬೇಗ ಮಾಡಿಟ್ಬಿಟ್ರೆ ಸಣ್ಣಗಾದರೆ ಅವನು ಕೂಡ ತಿನ್ನೋಕೆ ಅಷ್ಟು ಇಷ್ಟಪಡಲ್ಲ. ಹಾಗಾಗಿ ಅವನಿಗೂ ಬಿಸಿ ಬಿಸಿದಿರಲಿ ಅಂತ ಹೇಳಿ ಅವನು ತಿಂಡಿಗೆ ಬರೋಷ್ಟೊತ್ತಿಗೆ ಇಡ್ಲಿನ ಇಟ್ಟೆ. ಅವನಿಗೆ ಸಾಂಬಾರು ಬಿಸಿ ಇರಬೇಕು, ಇಡ್ಲಿನೂ ಬಿಸಿ ಇರಬೇಕು, ಎಲ್ಲ ಬಿಸಿ ಬಿಸಿ ಇದ್ದರೆ ಮಾತ್ರ ತಿನ್ನೋದು. ಅವನಿಗೆ ಹೆಂಗಿದ್ರು ಇವತ್ತು 3 ಹೊತ್ತಿಗೂ ಆಗುತ್ತೆ. ಶ್ರೇಯು ಇವತ್ತು ಬರ್ತಾ ಇಲ್ಲ ನನ್ನ ಜೊತೆಗೆ. ಅವನು ಕರೆದೆ ತುಂಬ ಬಾ ಅಂತ ಹೇಳಿ, ಅವನು ಯಾಕೋ ಬರೋದಿಲ್ಲ ಅಂತ ಹೇಳ್ದ. ಯಾಕಂದರೆ ಅವನಲ್ಲಿ ಕ್ರಿಕೆಟಿಗೆ ಸೇರಿದ್ದ. ಹಾಗಾಗಿ ಇಲ್ಲಿ ನಮ್ಮನೆ ಹತ್ರ ನೆಹರು ಬಡಾವಣೆಯಲ್ಲಿ ಕ್ರಿಕೆಟ್ ನಡೀತಾ ಇತ್ತು. ಹಾಗಾಗಿ ಅವನು ನಾನು ಬರೋದಿಲ್ಲ ಅಂತ ಹೇಳ್ದೆ, ಡ್ಯಾಡಿ ಜೊತೆಗೆ ಇರ್ತೀನಿ ಅಂದ. ಒಂದೇ ದಿನ ಅಲ್ಲ, ಹಾಗಾಗಿ ನಾನು ಇರೋ ಅಡ್ಡಿಲ್ಲ ಅಂತ ಹೇಳಿದೆ. ಅವನು ಹೆಂಗಿದ್ರು ಮಧ್ಯಾಹ್ನ ಸಂಜೆ 3 ಹೊತ್ತು ಇಡ್ಲಿ ತಿಂತಾನೆ. ನನಗೆ ಇವತ್ತಿನ ತಲೆ ಬಿಸಿಲ್ಲ, ನಾಳೆ ಏನಾದ್ರು ಮಾಡ್ಕೊತಾರೆ ಅವರೇನೆ. ಇಡ್ಲಿ ಮಾತ್ರ ತುಂಬಾ ಚೆನ್ನಾಗಾಗಿತ್ತು. ಯಾರೋ ಕೇಳಿದ್ರು ನೀವು ಅಳತೆ ಎಷ್ಟು ಹಾಕಿ ಮಾಡ್ತೀರಾ ಅಂತ. ನಾನು ಯಾವುದನ್ನು ಅಳತೆ ಮಾಡೋದಿಲ್ಲ, ಎಲ್ಲ ಕಣ್ಣಂದಾಜಲ್ಲೇ ಹಾಕಿ ಮಾಡೋದು.
ಚಿಕ್ಕಮ್ಮ ಹೇಳ್ತಾ ಇದ್ಲು, ಬನವಾಸಿ ಚಿಕ್ಕಮ್ಮ ತುಂಬ ಚೆನ್ನಾಗಿ ಇಡ್ಲಿ ಮಾಡ್ತಾಳೆ. ಒಂದು ಉದ್ದ ಹಾಕಿದ್ರೆ ಎರಡು ರವೆ ಹಾಕಬೇಕಂತೆ, ಒಂದು ಸ್ವಲ್ಪ ಅನ್ನ ಹಾಕಬೇಕಂತೆ, ಆವಾಗ ಚೆನ್ನಾಗುತ್ತೆ ಅಂತ ಹೇಳಿದ್ಲು. ನಾನು ಯಾವಾಗೂ ಅಷ್ಟೇ ಒಂಥರ ಕಣ್ಣು ಅಂದಾಜಿಗೆ ಮಾಡಿ ಮಾಡಿ ಅಭ್ಯಾಸ ಆಗಿದೆಯಲ್ಲ, ಹಾಗಾಗಿ ನಾನು ಯಾವತ್ತೂ ಅಳತೆ ಗಿಳತೆ ಮಾಡೋ ಸ್ವಲ್ಪ ಕಡಿಮೆನೆ. ಅನ್ನ ಮಾತ್ರ ನಾನು ಒಂದೂವರೆ ಕಪ್ಪಷ್ಟು ಅನ್ನ ಮಾಡ್ಕೊತೀನಿ, ಅದನ್ನು ಅಳತೆ ಮಾಡೇ ಇಡ್ತೀನಿ. ಬಾಕಿ ಯಾವುದೂ ಅಷ್ಟೇ, ನಾನು ಎಲ್ಲ ಕಣ್ಣಂದಾಜಲ್ಲಿ ಹಾಕೋದೆ ಜಾಸ್ತಿ. ಈಗ ಹೋಗಿ ಶ್ರೇವ್ನ ಸ್ಕೂಲಿಗೆ ಬಿಟ್ಟು ಬಂದು ಆಮೇಲೆ ಸ್ನಾನ ಮಾಡಿ ನಾನು ರೆಡಿ ಆಗ್ತೀನಿ. ನಾನು ಇವತ್ತು ಸಂಜೆ ಹೋಗೋಣ ಅಂತ ಅಂದ್ಕೊಂಡಳು, ಆಮೇಲೆ ಸಂಜೆ ಹೋಗೋದು ಬೇಡ ಅಂದರೆ ಬೇಗನೆ ಹೋಗಿಬಿಡು ಅಂತ. ಈಗ ಬೇಗ ಕತ್ತಲೆ ಆಗುತ್ತಲ್ವಾ, ಹಾಗಾಗಿ ಮತ್ತೆ ಬಸ್ಗಳು ಸಂಜೆ ಮೇಲೆ ಇರುತ್ತೋ ಇರಲ್ವೋ ಅನ್ನೋದು ಗೊತ್ತಿಲ್ಲ. ನಮಗೆ ಬಸ್ಸಿಗೆ ಓಡಾಡಿದೆ ಅಂತೂ ಎಷ್ಟೋ ವರ್ಷಗಳಾದಂಗೆ ಆಗಿಬಿಟ್ಟಿದೆ. ಎಲ್ಲೋ ಅಪರೂಪಕ್ಕೆ ಒಂದೊಂದು ಸಲ ಬಸ್ಸಿಗೆ ಹೋಗ್ತೀನಿ, ಮತ್ತು ಬಸ್ಸಿನ ಟೈಮಿಂಗ್ಸು ಏನೂ ಗೊತ್ತಿಲ್ಲ. ಬರಬೇಕಿದ್ರೆ ನಮ್ಮನೆಯವರು ಬಸ್ ಟೈಮಿಂಗ್ಸ್ ಎಲ್ಲ ಕೇಳ್ಕೊಂಡು ಬಂದಿದ್ದರು. ನೋಡ್ಬೋದು ಬಸ್ಸಲ್ಲಿ ಎಷ್ಟು ಖಾಲಿ ಖಾಲಿ ಇದೆ ಅಂತ. ಇದು ನಾನು ಸಾಗರ ಹೋಗ್ತಾ ಇರೋದು, ನಾನೀಗ ಅನಂತಪುರದ ಹತ್ರ ಇದ್ದೀನಿ. ನಾ ಬಸ್ ಹತ್ತಬೇಕಿದ್ರೆ ಬಸ್ ಫುಲ್ಲು ಜನ ಇದ್ದರು, ಯಾಕಂದರೆ ಕಾಲೇಜಿಗೆ ಹೋಗೋ ಹುಡುಗರೆಲ್ಲ ನಮ್ಮ ರಿಪ್ಪನ್ಪೇಟೆಯಲ್ಲಿ ಇಳಿದ್ರು, ಹಾಗಾಗಿ ಆಮೇಲೆ ಫುಲ್ ಖಾಲಿ ಆಯಿತು. ನಾನು ಒಂದು 2 ನಿಮಿಷ ನಿಂತ್ಕೊಂಡೆ, ಒಂದು 5 ನಿಮಿಷ ಕಾಲೇಜ್ ಬರೋ ತನಕ, ಆಮೇಲೆ ಫುಲ್ಲು ಜನ ಖಾಲಿ ಆಗೋದ್ರು. ಹಾಗಾಗಿ ನಾನು ಹಿಂದ್ಗಡೆ ಸೀಟಲ್ಲಿ ಕೂತಿದ್ದೆ. ಸಾಗರ ಇಳಿದ ತಕ್ಷಣ ಬಸ್ ರೆಡಿ ಇತ್ತು, ಅಲ್ಲಿಂದ ಕೂಡ ನಾನು ಹೊರಟೇ ಬಿಟ್ಟೆ. ಇದೆಲ್ಲ ನೋಡ್ತಾ ಇದ್ರೆ ಏನಂದರೆ ನನಗೆ ಕಾಲೇಜ್ ಡೇಸ್ ನೆನಪಾಗುತ್ತೆ. ನಾವು ಯಾವಾಗಲೂ ಕಾಲೇಜಿಗೆ ಹೋಗ್ತಾ ನಾವು ಯಾವಾಗಲೂ ಬಸ್ಸಲ್ಲೇ ಹೋಗ್ತಿದ್ದಿದ್ದಲ್ಲ, ಅದು ಯಾವಾಗಲೂ ಹಿಂದ್ಗಡೆ ಸೀಟಲ್ಲೇ ಕೂರೋದಾಗಿತ್ತು. ನಾವು ನಮ್ಮದೊಂದು ಕಾಯಂ ಕಾಯಂ ಸೀಟ್ ಇರುತ್ತೆ, ಕಾಲೇಜಿಗೆ ಹೋಗ್ತಾ ಗೊತ್ತಿರುತ್ತೆ ಅನಿಸುತ್ತೆ. ಇವಾಗೆಲ್ಲ ಯಾರು ಹೋಗ್ತಾರೆ ಎಲ್ಲ ಕಾರ್ ತೊಗೊಂಡು ಬೈಕ್ ತೊಗೊಂಡು ಸ್ಕೂಟಿ ತೊಗೊಂಡು ಹೋಗ್ತಾರೆ, ನಾವೆಲ್ಲ ಎಷ್ಟು ಕಷ್ಟಪಟ್ಟು ಹೋಗ್ತಾ ಇದ್ವಿ ಅಂದರೆ ಮತ್ತು ನಮ್ಮ ಊರುಗಳಿಗೆ ಬಸ್ಗಳು ಕೂಡ ಕಮ್ಮಿ ಇರ್ತಾ ಇತ್ತು. ನೋಡಿ ಮನೆ ಕೂಡ ಬಂದಾಯಿತು, ಚಿಕ್ಕಪ್ಪನ ಮಗ ಹಳೆ ಮನೆಯಲ್ಲಿ ಸ್ಕೂಟಿ ಇಸ್ಕೊಂಡು ಬಂದಿದ್ದ, ಹಾಗಾಗಿ ಬೇಗ ಬಂದುಬಿಟ್ಟೆ. ನಾನು ಫೋನ್ ಮಾಡಿದೆ, ಸಾಗರ ಬಸ್ ಹತ್ತದವಳೆ, ಅವನು ಕೂಡ ಬಂದು ಹೊಸಬಾಳೆಯಲ್ಲಿ ಕಾಯ್ತಾ ಇದ್ದ. ಸ್ಕೂಟಿ ಬೇಕಾನೆ ಅಕ್ಕ, ನಿನ್ನ ವಿಡಿಯೋ ಅಪ್ಲೋಡ್ ಅಪ್ಲೋಡಿಗೆ ಅಂದ, ಬೇಡ ಒಯ್ದು ಕೊಟ್ಟು ಬಾ ಅಂದೆ. ಹಳೆ ಮನೆಯದು ಸ್ಕೂಟಿ ತಗೊಂಡು ಬಂದಿದ್ದ ಕರ್ಕೊಬರೋದಕ್ಕೆ, ನಾನೇ ಸ್ಕೂಟಿ ಓಡಿಸ್ಕೊಂಡು ಬಂದೆ. ಅದಕ್ಕೆ ಬ್ರೇಕ್ ಇಲ್ಲ, ಹಿಂದ್ಗಡೆ ಮುಂದ್ಗಡೆ ಒಂದೇ ಬ್ರೇಕ್ ಇದೆ. ಹೆಂಗೆಂಗೋ ಮಾಡಿ ಇಬ್ಬರು ಬಂದ್ವಿ ಮನೆಗೆ. ಬಂದೆ ಟೈಮ್ ಎಷ್ಟು ಗೊತ್ತಾ, 11:50. ಎಷ್ಟು ಬೇಗ ಬಂದೆ ಅಂದರೆ 9:50 ಬಸ್ಸು ಊರಿಂದ ರಿಪ್ಪನ್ಪೇಟೆಯಿಂದ. ಅದು ನಾನು ಹೋಗಿ 9:50 ನಾನು ನಿಂತ್ಕೊಂಡಿದ್ದೆ ಬಸ್ ಸ್ಟ್ಯಾಂಡಲ್ಲಿ. ನಮ್ಮನೆಯವ್ರು ಬಿಟ್ಟು ಊರಿಗೆ ಹೋದರು ತಿಂಡಿ ತಗೊಂಡು ಕೆಲಸದವರಿಗೆ ಅಂತ. ನಾನು ನಿಲ್ತಿದಂಗೆ ನಮ್ಮನೆಯವ್ರು ಹೋಗ್ತಿದಂಗೆ ಬಸ್ಸು ಬಂತು, ಅಲ್ಲಿಂದ ಹತ್ಕೊಂಡೆ. ಎಕ್ಸ್ಪ್ರೆಸ್ ಇದೆ ಅನಿಸುತ್ತೆ ಆ ಬಸ್ಸು, ಎಲ್ಲೂ ನಿಲ್ಲಿಲ್ಲ. ಅನಂತಪುರದಲ್ಲಿ ಒಂದು ಹತ್ರ ನಿಲ್ಲಿಸಿದ್ರು, ಮತ್ತು ಸೀದಾ ಸಾಗರ. ಸಾಗರ ಬರ್ತಿದ್ದಂಗೆ ಬಸ್ ನಿಂತಿತ್ತು, ನಾನು ಹತ್ತದಕ್ಕೂ ಆ ಡ್ರೈವರು ಹೊರಟರು ಅಲ್ಲೂ. ಅದು ಅಷ್ಟೇ, ಎಲ್ಲೆಲ್ಲೂ ನಿಲ್ಲಿಸ್ತಿಲ್ಲ. ಎಷ್ಟು ಜನ ಇದ್ದರು ಗೊತ್ತಾ ಬಸ್ಸಲ್ಲಿ? 4 ಜನ ಇದ್ದರು. ಹೊಸಬಾಳೆಯಲ್ಲೇ ನಿಲ್ಲಿಸಿದ್ದವರು, ಮತ್ತು ಇನ್ನೆಲ್ಲೂ ನಿಲ್ಲಿಸಿಲ್ಲ. ಮಾಗಡಿ ಇಲ್ಲೋ ಎಲ್ಲೋ ಒಂದು ಕಡೆ ನಿಲ್ಲಿಸಿದ್ರು, ಆಮೇಲೆ ಹೊಸಬಾಳೆಯಲ್ಲೇ ನಿಲ್ಲಿಸಿದ್ರು. ನಾನು ಒಬ್ಬಳೇ ಇಳಿದಿದ್ದವು, 3 ಜನ ಹೋದ್ರಿ ಬಸ್ಸಲ್ಲಿ. ಕಂಡಕ್ಟ್ರು ಮತ್ತು ಡ್ರೈವರು ಸೇರಿ 5 ಜನ ಇದ್ದರು. ಬಸ್ಸು ಪಾಪ ಖಾಲಿ ಖಾಲಿ, ಹೆಂಗೆ ವರ್ಕೌಟ್ ಆಗುತ್ತೋ ಏನೋ ಗೊತ್ತಿಲ್ಲ. ನೋಡಿ ನಮ್ಮ ಸೋನು ಬಂದಿದ್ದಾನು ಮಾತಾಡ್ಸೋಕ್ಕೆ. ಅಮ್ಮಂದು ಏನೂ ಕೆಲಸ ಆಗಿಲ್ಲ, ಕೆಲಸ ಆಗಿಲ್ಲ, ಕೆಲಸ ಆಗಿಲ್ಲ. ನಾನು ಸಂಜೆ ಬರ್ತೀನಿ ಅಂದಿದ್ದೆ, ಬಂದ ತಕ್ಷಣ ಏನು ಇಷ್ಟು ಬೇಗ ಬಂದ್ಬಿಟ್ಟಿದ್ದೀನಿ? ಬಾಗಿಲು ತೆಗಿಯೋರು ಗತಿ ಇಲ್ಲ ನನಗೆ, ಹೊರಗಡೆನೇ ನನ್ನ ಬ್ಯಾಗ್ ಹೋಗಿ ಈಗ ಇಟ್ಕೊಂಡು ಇಲ್ಲೇ ಕುತ್ಕೊಂಡಿದ್ದೀನಿ. ಏನು ಇಷ್ಟು ಬೇಗ ಬಂದುಬಿಟ್ಟಿದ್ದೀಲ್ಲ ಅಂತ ನೋಡಿ, ಒಂಚೂರು ಮರ್ಯಾದೆ ಇಲ್ಲ ನನಗೆ ತವ್ರ ಮನೆಗೆ ಬಂದರೆ ಹಿಂಗಾಗಿದೆ ಅಂತ. ಈಗ ಒಳಗೆ ಹೋಗಿ ನೀರು ಕುಡಿದು, ನನಗೆ ಊರಿಗೆ ಇಷ್ಟು ಬೇಗ ಬಂದ ಕಾರಲ್ಲಿ ಬಂದಂಗೆ ಅನಿಸ್ತು ನಂಗೆ, ನಿಜ ಹೇಳ್ತಾ ಇದ್ದೀನಿ. ಎಷ್ಟು ಬೇಗ ಬಂದೆ ಅಲ್ಲಮ್ಮ, ಬೇಗ ಅಂದ್ರೆ ಬೇಗ. ನಾ ಒಂದೊಂದ್ಸಲ ಬಸ್ ಕಾದು 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 ಹುಚ್ಚಿಡ್ದಂಗೆ ಆಗುತ್ತೆ. ಇವತ್ತು ಎಲ್ಲೆಲ್ಲೂ ಕಾಯಲಿಲ್ಲ ನಾನು, ಅಷ್ಟು ಬೇಗ ಬೇಗ ಬಂದೆ. ಅದ್ಯಾವುದೋ ಉಂಗುರ ಸಿಕ್ತು, ವಾಚಿನ ಇದ್ರಲ್ಲಿ ಇಟ್ಟಿದ್ದೆ, ಹಾಕೊಂಡಿದ್ರೆ ಅದು ನಮ್ಮ ಲೋಕವು ಬಂದಿರಲ್ಲ. ಅದೇ ಮತ್ತೆ ನೋಡಿ, ನನಗೆ ಯಾರಾದರೂ ನೋಡಿ ಇವಳ ಹತ್ರ ನಂಗೆ ಮರ್ಯಾದೆ ಇಲ್ಲ. ಮತ್ತೆ ಎಂತ ಮಾಡೋದು ಅಂದ್ರೆ, ಬಸ್ ಲೋಗು ಸಿಕ್ತಾ? ಹಾಂ, 4 ಜನರಿಗೆ ತಿಂಡಿ ಮಾಡಿ ಕೆಲಸ ಊಟ ಮಾಡಿ ಕೊಟ್ಟು ಬಂದೆ. ಟೀ ಕುಡಿತಾ ನನ್ನ ಹತ್ರ ಮಾತಾಡಕ್ ಮುಂದೆ ನಮಸ್ಕಾರ ಹೇಳೆ. ಹಾಯ್ ಎಲ್ಲ ಹೋರ್ ನಗರ ಬರ್ತಿದಂಗೆ ಅಮ್ಮ ವಿಡಿಯೋ ಮಾಡ್ತಾನೆ ಇರುತ್ತೆ ಅಂತ. ಬೇಗ ಬರಬಾರ್ದ? ಅಲ್ಲ, ಯಾವಾಗ ಊಟ ಟೈಮ್ ಬರ್ತಿದ್ರಿ ಅಂತ. ಇವತ್ತು ಬೇಗ ಬಂದಿದ್ದೀವಿ. ನೀನು ಹೂ ಬಿಡಿಸ ನೋಡಲ್ಲ ಫೋನ್ ಮಾಡಿದಾಗೆಲ್ಲ ಹೇಳಿದ್ರು ನೀನ್ ತಂದ್ಕೊಟ್ಟಿರೋ ಗಿಡದಲ್ಲಿ ಹೂ ಬಿಟ್ಟಿದೆ ಕಣೆ ಬಿಟ್ಟಿದೆ. ಆಮೇಲೆ ತುಂಬಾ ಹೂ ಬಿಟ್ಟಾಗ ಬರಲ್ವಾ ವಿಡಿಯೋ ಮಾಡಕ್ಕೆ ಅಂತಾನು ಕರಿತಿರ್ತಾರೆ. ಅವಾಗ ಹೋಗ್ಬೇಕು ಅಂತ ಅನ್ಸುತ್ತೆ. ನಿನ್ ಗಿಡದಾಗೆ
ನೋಡಿ ತೋರಿಸ್ತೀನಿ ನಿಮ್ಮ ಪಾರ್ಕ್ನ ಒಂದ್ಸಲ ವಿಡಿಯೋ ಮಾಡಿ ತೋರಿಸ್ತೀನಿ ನಮ್ಮ ಅಮ್ಮಗೆ. ನಾ ಬಂದ ತಕ್ಷಣ ಫಸ್ಟು ಒಳಗೆ ಬಾ, ನೀರು ಕುಡಿಯಿಲ್ಲ, ಹೂವಿನ ಗಿಡ ತೋರಿಸು ನೋಡಿ. ಇದಂತೂ ಏನು ಚೆಂದ ಇದಮ್ಮ, ಬೊಕ್ಕೆ ಬೊಕ್ಕೆ ಎಲ್ಲ ಮಾಡ್ತಾರಲ್ಲ ಅಮ್ಮ, ಅದ್ರದ್ದು ಇದು ಏನ ಮದುವೆ ಮನೆ ವಿಡಿಯೋ ಇದು ಹೌದಂತೆ, ಇದು ಇದು ಎರಡು ಅಂತೆ. ಚೆನ್ನಾಗಿದೆ ನೋಡಿ, ಚಗುರು ಬಣ್ಣ ಅಂತಾರೆ ಅದಕ್ಕೆಲ್ಲ. ಅವಾಗೆಲ್ಲ ಸಣ್ಣದು ಒಂಥರ ಬಿಡೋದು ಚಗುರು ಬಣ್ಣ, ಸ್ವಲ್ಪ ದೊಡ್ಡದು. ಅನುಪಮ್ಮನ ಮನೆ, ಅಮ್ಮನ ಮನೆ ಲಾಲ್ ಬಾಗ್, ಮಿನಿ ಲಾಲ್ ಬಾಗ್. ಇನ್ನೊಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ರೇಣುಕವ್ವ ಆತ ಕೆಲಸ ಕೈಕಾಲು ಮುಖ ತೊಳ್ಕೊಂಡೆ, ಡ್ರೆಸ್ ಚೇಂಜ್ ಮಾಡೋಣ ಅಂತ ಹೋದೆ. ಹಂಗೆ ನೀರು ಕುಡಿಯೋಣ ಅಂತ, ಮಜ್ಜಿಗೆ ಕುಡಿಯೋಣ ಅಂತ ಬಂದೆ ನಾನು. ಎಲ್ಲ ಮಜ್ಜಿಗೆ ಕುಡಿಯೋಣ, ಹೆಂಗಿದ್ರು ಅಮ್ಮ ಮಜ್ಜಿಗೆ ಕಡ್ದಿರ್ತಾರೆ ಅಂತ. ಕರೆಂಟ್ ಇಲ್ಲಂತೆ, ಈಗ ಜಸ್ಟ್ ಬಂತು. ಅವ್ರು ಎಮ್ಮೆ ಹೊಡೆದು ಬರ್ತೀನಿ ಅಂತ ಗದ್ದೆಗೆ ಹೋದ್ರು, ಕೆಲಸ ಎಲ್ಲ ಆಗಿದೆ. ಇವತ್ತು ಎಲೆಗಳು ಬಂತೆ ತಿಂಡಿ, ಎಲೆಗಳಿಗೂ ಕಾಯಿ ಚಟ್ನಿ. ಖಾರ ಚಟ್ನಿ ಇದೆ ಗೊತ್ತಿಲ್ಲ, ಹೋದ್ಸಲ ನನಗೆ ಮದುವೆ ಮನೆಗೆ ಬಂದಾಗ ಖಾರ ಚಟ್ನಿ ಮಾಡಿ ಕೊಟ್ಟಿದ್ರು ಅಲ್ಲ, ಹಾ ಕೊಟ್ಟು ಕಳಿಸಿದ್ದಾರೆ. ನಾನಿನ್ನೂ ಅದು ತಿಂದೇ ಇಲ್ಲ, ಚಿಕ್ಕಮ್ಮನ ಮನೆಯಿಂದ ತಂದಿರೋ ಖಾರ ಚಟ್ನಿನ ತಿಂತಾ ಇದ್ದೀನಿ. ಕರಿಂಟಿನೂ ಅಷ್ಟೇ ಹಾಕೊಟ್ಟಿದ್ರು, ತಿಂದ್ಯಾ ಟೇಸ್ಟ್ ನೋಡಿದ್ಯಾ ಅಂತ ಹೇಳ್ತಾ ಇದ್ರು. ಆಮೇಲೆ ಒಂದಿನ ತಿಂದೆ, ನೀರು ಚೆಲ್ಬಿಟ್ಟೆ. ಈಗ ಡ್ರೆಸ್ ಚೇಂಜ್ ಮಾಡಿ, ಊಟ ಏನು ಬೇಡ ಸಾಕು, ಅನ್ನ ಏನೋ ಮಾಡೋದು ಬೇಡ, ಮಾಂದೆ ಅದನ್ನ ಸರ್ವ್ ಮಾಡ್ಲಾ ಅಂತ ಕೇಳಿದ್ರು. ಅನ್ನ ಒಂಚೂರು ಮಾಡಬೇಕಾದ್ರೆ ಮಜ್ಜಿಗೆ ಕಡ್ಕೊಂಡು ಮಜ್ಜಿಗೆ ಊಟ ಮಾಡೋಕ್ಕಾಗತ್ತೆ, ಕಡುಬಿದೆ ಬಿಸಿ ಬಿಸಿ ಇದೆ ಕಡುಬು, ಚಟ್ನಿ ಮಾಡಿದ್ರೆ ಕಡುಬು ಚಟ್ನಿ ತಿನ್ನೋಕ್ಕಾಗುತ್ತೆ ಅಂತ ಅಂದೆ. ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾರೆ, ಎಲ್ಲ ಕ್ಲೀನ್ ಆಗಿದೆ. ಅವ್ರಿಗೆ ಸ್ನಾನ ಒಂದಾದರೆ ಮುಗಿದಂತೆ, ಎಲ್ಲ ಕೆಲಸ ಆಯ್ತು. ಇವತ್ತು ಬೇರೆ ರೇಣು ಕಕ್ಕನೂ ಬಂದಿದ್ದಾಳಲ್ಲ, ಹಾಗಾಗಿ ಪಾತ್ರೆದು ಬಟ್ಟೆದು ಏನು ಕೆಲಸ ಇರಲ್ಲ. ಇಲ್ಲಾರ ಅವಳು ಬರದೆ ಹೋಗಿದ್ರೆ ಇವತ್ತು ಪಾತ್ರೆ ಬಟ್ಟೆ ನನ್ನ ಕೆಲಸ ಆಗ್ತಾಯಿತ್ತು. ಯಾರೋ ಬಂದ್ರಪ್ಪ, ನೀರು ಕುಡ್ಕೊಂಡು. ಕರೆಂಟ್ ಬರಲಿಲ್ಲಲ್ಲ, ಹಾಗಾಗಿ ಅಮ್ಮ ನಾನು ಬಟ್ಟೆ ಎಲ್ಲ ಚೇಂಜ್ ಮಾಡಿ ಒಂದು ಸ್ವಲ್ಪ ಹೊರ ಕೂತ್ಕೊಂಡೆ ಆರಾಮಾಗಿ. ರೇಣುಕಕ್ಕನ ಹತ್ರ ಮಾತಾಡ್ತಾ ಮಜ್ಜಿಗೆ ಕಡಿದ್ರು, ಮತ್ತು ರೇಣುಕಕ್ಕಂಗೂ ಮಜ್ಜಿಗೆ ಬೇಕಂತೆ ಅವಳಿಗೆ ಒಯ್ಯೋದಕ್ಕೆ ಅಂತ. ಬೆಲ್ಲ ಮಜ್ಜಿಗೆ ಕುಡಿ ಅಂದರು, ಬೇಡ ನನಗೀಗ ನೀರು ಕುಡ್ದಿದ್ದೀನಿ, ಊಟದ ಜೊತೆಗೆ ಉಪ್ಪು ಹಾಕ್ಕೊಂಡು ಕುಡಿತೀನಿ, ಇಲ್ಲ ಊಟ ಆದಮೇಲೆ ಕುಡಿತೀನಿ ಅಂತ ಅಂದೆ. ನಾನು ಸಾರು ಮಾಡೋದು ಬೇಡ ಅಂದೆ ಕಡುಬು, ಮತ್ತು ಹೆಂಗಿದ್ರು ರೇಣುಕಕ್ಕಂಗೆ ತಿಂಡಿ ಕೊಡಲೇಬೇಕು, ಚಟ್ನಿ ಮಾಡ್ತಾರೆ. ಮತ್ತೆ ಬೇಳೆ ಹಾಕಿ ರಸಂ ಮಾಡಿ ಅನ್ನಕ್ಕಿಟ್ಟರು. ಅವಾಗ ತಾನೇ ಕಡ್ದಿರೋ ಮಜ್ಜಿಗೆ ಇರುತ್ತಲ್ವ, ಅದ್ರ ಜೊತೆ ಬಿಸಿ ಬಿಸಿ ಅನ್ನ ಮಿಡಿ ಉಪ್ಪಿನಕಾಯಿ ಹಾಕ್ಕೊಂಡು ಊಟ ಮಾಡಿದ್ರೆ ಚೆನ್ನಾಗಿರುತ್ತೆ. ಅಮ್ಮ ಮೂಲಂಗಿ ಹಾಕಿದ್ರು, ತುಂಬ ಚೆನ್ನಾಗಾಗಿತ್ತು. ಅದರಲ್ಲಿ ಮೂಲಂಗಿ ಸೊಪ್ಪು ಮತ್ತು ಮೂಲಂಗಿನ ಕೊಯ್ಕೊಂಡು ಬಾ, ಸ್ವಲ್ಪ ಕೋಸಂಬರಿ ಮಾಡೋಣ ಅಂತ ಹೇಳಿದ್ರು. ನನಗೆ ಮೂಲಂಗಿ ಸೊಪ್ಪಿನ ಕೋಸಂಬರಿ ಮತ್ತು ಇದರದ್ದು ಮೊಸರುಗಾಯಿ ತುಂಬ ಇಷ್ಟ ಆಗುತ್ತೆ. ಗೆಡ್ಡೆಗಳೆಲ್ಲ ಏನಂದರೆ ನಮ್ಮಮ್ಮ ಗೆಡ್ಡೆಗಳು ತಿನ್ನೋದಕ್ಕಿಂತ ಬರೀ ಸೊಪ್ಪುಗಳು ತಿನ್ನೋದು ಜಾಸ್ತಿ. ಹಾಗಾಗಿ ಈ ಥರ ಸೊಪ್ಪುಗಳನ್ನ ಕುಡಿ ಕುಡಿನ ಕೊಯ್ಕೊಂಡು ಗೆಡ್ಡೆಗಳನ್ನ ಹಾಗೆ ಬಿಟ್ಬಿಡ್ತಾರೆ. ಗೆಡ್ಡೆಗಳು ಎಷ್ಟೊಂದು ಗೆಡ್ಡೆಗಳು ಅಲ್ಲಿ ಕೆಳಗಡೆ ಹಾಳಾಗ್ಬಿಟ್ಟಿದೆ, ಬಲ್ತಂಗೆ ಆಗಿಬಿಟ್ಟಿದೆ. ಅವ್ರಿಗೆ ಗೆಡ್ಡೆಕ್ಕಿಂತಲೂ ಈ ಥರ ದಿನಾ ಅವರು ಕೋಸಂಬರಿಯನ್ನ ಮಾಡಿಕೊಂಡು ತಿಂತಾರೆ. ಮೂಲಂಗಿ ಸೊಪ್ಪನ್ನ ನಾನೇ ಹೆಚ್ತಾ ಇದ್ದೀನಿ, ಅಮ್ಮನ ಸ್ನಾನ ಕೂಡ ಆಗಿರಲಿಲ್ಲ ಇನ್ನು. ಟೈಮ್ ಈಗ 1 ಗಂಟೆ ಆಗಿತ್ತು, ಹೋಗಮ್ಮ ಸ್ನಾನ ಮಾಡು ಅಂತ ಇದ್ದೆ. ಅವ್ರಿಗೆ ಆ ಕೆಲಸ ಆಗಿ ಈ ಕೆಲಸ ಅನ್ನೋಷ್ಟೊತ್ತಿಗೆ ದಿನ 2-2.5 ಆಗುತ್ತೆ ಊಟ ಮಾಡೋದು ಅಂತಾರೆ. ಅವರು ಊಟ ಮಾಡಲ್ಲ ಅನ್ನ, ನಾನು ಬಂದಿದ್ದಕ್ಕೆ ಅನ್ನ ಮಾಡಿದ್ದಾರೆ ಅಷ್ಟೇ. ತಿಂಡಿ ಇದ್ದರೆ ತಿಂಡಿ ತಿಂತಾರೆ, ಇದೇ ಥರ ಒಬ್ಬರೇ ಇದ್ದರೆ ಬೇಜಾರಲ್ವ, ಪಾಪ ಏನು ಮಾಡ್ಕೊಳಕ್ಕಾಗುತ್ತೆ. ನಾವು ಅಷ್ಟೇ, ಮನೇಲಿ ನಮ್ಮನೆಯವ್ರು ಇಲ್ಲ ಅಂದರೆ ತಿಂಡಿಲೇ ಜೈ ಅನ್ಸ್ಬಿಡೋದು.
ಮೂಲಂಗಿ ಗೆಡ್ಡೆ ಹಾಳಾಗಿತ್ತು, ಹಾಗಾಗಿ ಚೆನ್ನಾಗಿರೋದನ್ನಷ್ಟೇ ನಾನು ಸಣ್ಣದಾಗಿ ಹೆಚ್ಚಿದೆ. ಅದಕ್ಕೆ ಅಮ್ಮ ಏನಂದ್ರು ಅಂದರೆ ಸ್ವಲ್ಪ ಉಪ್ಪು ಉಪ್ಪನ್ನ ಹಾಕಿ ಚೆನ್ನಾಗಿ ಈ ಥರ ಕಲಸಿ ಇಡು, ಅದು ಮೆತ್ತಗಾಗುತ್ತೆ ಅಂತ ಹೇಳಿದ್ರು. ಹೌದು, ತಿನ್ನೋದಕ್ಕೆ ತುಂಬಾ ಚೆನ್ನಾಗುತ್ತೆ. ಮತ್ತು ನೀರಾಕಿ ಹಿಂಡಬೇಡಿ ಅದನ್ನೇನು, ಹಾಗೆ ಸ್ವಲ್ಪ ಉಪ್ಪು ಹಾಕಿ ಊಟಕ್ಕಿಂತ ಮುಂಚೆ ಒಂದು 5 ನಿಮಿಷ ಕಲಸಿಟ್ರೆ ಚೆನ್ನಾಗಿರುತ್ತೆ. ಅಷ್ಟೊತ್ತಿಗೆ ನಮ್ಮ ಚಿಕ್ಕಪ್ಪನ ಮಗ ನಮ್ಮ ಮನೆಗೆ ಒಂದು ಹೊಸ ನೆಂಟ್ರನ್ನ ಕರ್ಕೊಂಡು ಬಂದಿದ್ದಾನೆ, ಅದು ಏನಂತ ನೋಡಿ. ತಿಳಿ ಸರ್ ಬಾ ಕರಣ, ತಿಳಿ ಸರ್ ಬರ, ಏನಾಗಲ್ಲ ಬಾ, ಮನೆ ಇರ್ತದೆ. ಅದೇ ಅದು ಬಾಕ್ಸ್ ಇಡು, ನಾನು ಎರಡು ದಿನ ಬಿಟ್ಕೊಡ್ತೇನೆ ಬಾಕ್ಸ್ಗೆ. ಸತ್ಯ ಅಲ್ಲ, ಹ್ಮ್ ಸ್ವಲ್ಪ ದಿನ ಇರ್ಲಿ ಆಮೇಲೆ. ಕರುಣಂಗೆ ಎಷ್ಟು ತಿಂಡಿ ಕರೆದ್ರು ಬರಲಿಲ್ಲ ಅವನು, ಮನೆಗೆ ಹೋಗ್ತೀನಿ ಅಂತ ಹೋದ. ನನಗೆ ಚಪ್ಪೆ ರೊಟ್ಟಿ ತುಂಬ ಇಷ್ಟ. ಇದು ಯಾವಾಗ ಮಾಡ್ತಾರೆ ಅಂದರೆ ದೀಪಾವಳಿ ಹಬ್ಬದಲ್ಲಿ ಮಾಡ್ತಾರೆ. ನನಗೆ ಚಿಕ್ಕಮ್ಮನ ಮಗನ ಮದುವೆಗೆ ಹೋಗಿದ್ದಲ್ಲ, ಅವಾಗ ಅಮ್ಮ ಒಯ್ಯಿ ಮನೆಗೆ ಅಂತ ಹೇಳಿದರು, ನಾವು ಬರಲೇ ಇಲ್ಲ, ಹಾಗೇ ಹೋಗ್ಬಿಟ್ವಲ್ವ, ಹಾಗಾಗಿ ಒಯ್ದಿರಲಿಲ್ಲ. ಅಮ್ಮ ಹಾಗೆ ಒಂದು ಕವರ್ ಕಟ್ಟಿ ಇಟ್ಟಿದ್ರು, ನನ್ನ ಫೇವ್ರೇಟ್ ಅಂದರೆ ಅದು. ಅದನ್ನು ನಾನು ಈ ಥರ ಕಡುಬೊಳಗಡೆ ಕಲಿಸ್ಕೊಂಡು ತಿಂತೀನಿ. ಹಾಗಾಗಿ ಅಮ್ಮಂಗೆ ರಸಂ ಬೇಡ ಅಂದೆ, ಅವ್ರು ಮಾಡಿದ್ರಲ್ಲ ಅಂತ ಒಂಚೂರು ರಸಂನ ತಿಂದೆ. ಈಗ ಮಜ್ಜಿಗೆ ಟೈಮ್. ನನಗೆ ಮಜ್ಜಿಗೆ ಹೇಗಿರಬೇಕು ಅಂದರೆ ನೀರು ಥರ ಇರಬೇಕು. ನಂಗೆ ಮದುವೆ ಮನೆಯಲ್ಲೆಲ್ಲ ನೀರು ಮಜ್ಜಿಗೆ ಕೊಡ್ತಾರಲ್ಲ, ಅದೇ ಇಷ್ಟ ಆಗೋದು ನಂಗೆ. ಗಟ್ಟಿ ಮಜ್ಜಿಗೆ ಇಷ್ಟ ಆಗಲ್ಲ, ಹಾಗಾಗಿ ಜಾಸ್ತಿ ನೀರು ಹಾಕಿ ಉಪ್ಪು ಹಾಕಿ ಊಟ ಆದಮೇಲೆ ಈಗ ಮಜ್ಜಿಗೆನ ಕುಡಿತಾ ಇದ್ದೀನಿ. ಏನಾಯ್ತಾ, ಏನಾಯ್ತು? ಹಾ ಇಲ್ಲ ಇಲ್ಲ ಬಿಡಲ್ಲ. ಇವ್ನು ನೋಡಿಲ್ಲ, ಇವ್ನು ನೋಡಿಲ್ಲ ಇದೆ ಇದೆ. ಏನ ಏನಿಂದ? ಹಾ 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 ಬಾರೆ ಶುಬ್ಬಿ ಶುಬ್ಬಿ ಶುಬ್ಬಿ. ಆ ಮನೇಲಿ ತುಂಬಾ ಇಲಿ ಆಗಿತ್ತು ಅಂತ ಹೇಳಿ ಚಿಕ್ಕಮ್ಮನ ಮನೇಲಿ ಮರಿ ಹಾಕಿತ್ತಲ್ವಾ, ಅಲ್ಲೇ ಒಂದು ಬೇಕು ಅಂತ ಹೇಳಿ ಬಂದಿದ್ರು. ಆಮೇಲೆ ಚಿಕ್ಕಪ್ಪನ ಮಗ ತಗೊಬಂದು ಕೊಟ್ಟಿದ್ದಾನೆ. ನಮ್ಮ ಸೋನನ್ ಕೂಡ ಕರ್ಕೊಬಂದಿದ್ದ, ಅವನೇ ಇದೇ ಬುಟ್ಟಿಲೇನೆ ಸಾಗರದಿಂದ ತೊಗೊಂಡು ಬಂದಿದ್ದ. ಅದೇ ಥರ ಈ ಬೆಕ್ಕಿನ ಮರಿನ ಕೂಡ ತೊಗೊಬಂದಿದ್ದಾನೆ. ತುಂಬ ಚೆನ್ನಾಗಿತ್ತು. ನಾನು ಅವರಿಬ್ಬರೂ ರಾಜಿ ಮಾಡ್ತಾ ಇದ್ದೆ, ಅವರು ಹೊರಗಡೆ ಬಿಟ್ಟು ಅಭ್ಯಾಸನೇ ಇಲ್ಲಂತೆ, ಹಾಗಾಗಿ ಒಳಗೆ ತಂದ ತಕ್ಷಣ ಸೋಫಾ ಮೇಲೆ ಬಂದು ಮಲಗಿತ್ತು. ಹಾಗೆಯೇ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ, ಮತ್ತೆ ನಾಳೆ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.